ವಾರ್ತೆಗೆ ಸ್ವಾಗತ. ಇಂದು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾರರ ನೋಂದಣಿ ಅಭಿಯಾನಕ್ಕೆ ತಹಶೀಲ್ದಾರರು ಕೂಕನೂರು ಎಚ್ ಪ್ರಾಣೇಶ್ ರವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ತಾಲೂಕ್ ಪಂಚಾಯತ್ ಕೂಕನೂರು ವೆಂಕಟೇಶ್ ವಂದಾಲ್ ಮಾತನಾಡಿ, ಪದವೀಧರರ ಉತ್ತಮ ಭವಿಷ್ಯಕ್ಕಾಗಿ ರಾಜ್ಯದ 4 ವಲಯಗಳಲ್ಲಿ ಚುನಾವಣೆ ನಡೆಯಲಿದ್ದು, ಅದಕ್ಕಾಗಿ ಪದವೀಧರರು ಆಯಾ ಮತಕ್ಷೇತ್ರದ ತಹಶೀಲ್ದಾರರ ಕಚೇರಿಯಲ್ಲಿ ನೋಂದಣಿಯಾಗಬೇಕು. ಅದಕ್ಕಾಗಿ ನಮೂನೆ 18 ಉಚಿತವಾಗಿ ತಹಶೀಲ್ ಕಚೇರಿಯ ಮೂಲಕ ನೀಡಲಾಗುತ್ತಿದ್ದು, ಎಲ್ಲಾ ಪದವೀಧರರು ನೋಂದಣಿ ಪಡೆದುಕೊಳ್ಳಬೇಕು ಎಂದರು. ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಎಲ್ಒ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು. 1/11/2020 ಮುಂಚೆ ಪದವಿ ಪಡೆದ ಪದವೀಧರರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/11/2023 ಕೊನೆಯ ದಿನಾಂಕವಾಗಿರುತ್ತದೆ ಎಂದರು. ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು, ನರೇಗಾ ಸಿಬ್ಬಂದಿಗಳು ಪದವೀಧರ ಮತದಾರರ ಕ್ಷೇತ್ರದ ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದರು. ಸ್ಥಳದಲ್ಲಿ ಉಪತಹಶೀಲ್ದಾರರಾದ ಮುರಳೀಧರ್ ಕುಲಕರ್ಣಿ, ತಾಲೂಕ್ ಪಂಚಾಯತ್ ಮ್ಯಾನೇಜರ್ ಗಿರಿಧರ್ ಜೋಶಿ, ಮನು ಚಟ್ಟಿ, ಮಾರುತಿ ಗೋಂಡ್ಬಾಳ್, ನರೇಗಾ ಸಿಬ್ಬಂದಿಗಳು, ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ.